ಪ್ರಿಯ ವೀಕ್ಷಕರೇ, ಮನೆ ಮನೆ ಯಕ್ಷಗಾನ ಅಭಿಯಾನದಲ್ಲಿ ನಾವು ಇಂದು ಕೆಪಿ ನಾರಾಯಣ ಪಟ್ಲ ಇವರ ಮನೆಯಲ್ಲಿದ್ದೇವೆ. ಅವರು ನಮ್ಮನಿಯತ್ತು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಒಬ್ಬ ಸಾಮಾಜಿಕ ಧಾರ್ಮಿಕ ಮುಂದಾಳುವಾದಂತ ಇವರು ವೃತ್ತಿಯಲ್ಲಿ ಪಿಡಿ ಕಾಂಟ್ರಾಕ್ಟರ್ ಆದರೂ ಕೂಡ ಅವರು ನಾಟಕ ಕಲಾವಿದರು. ಜೋಡುಕಲ್ಲಿನ ನಾಟಕ ಸಂಘದಲ್ಲಿ ಬೇರೆ ಬೇರೆ ಕಡೆ ನಾಟಕವನ್ನು ಆಡಿ ಇವತ್ತೊಬ್ಬ ಕಲಾವಿದನ ಮನೆಗೆ ನಾವು ಬಂದಿದ್ದೇವೆ ಅನ್ನೋದು ಅತ್ಯಂತ ಸಂತೋಷ ವಿಷಯ. ಚೆರುಗೋಡಿಯ ಚಿರುಂಬಾ ಭಗವತಿ ಕ್ಷೇತ್ರ ಇದರ ಮಾಜಿ ಉಪಾಧ್ಯಕ್ಷರು ಮತ್ತು ಸಾಮಾಜಿಕ ಮುಂದಾಳು ಧಾರ್ಮಿಕ ಕ್ಷೇತ್ರದ ದುಡಿಯುವವರು ನಮಗೆ ಇಂತಹ ಒಂದು ಮನೆ ಮನೆ ಅಭಿಯಾನಕ್ಕೆ ಯಕ್ಷಗಾನದ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಂತ ಕಲಾ ಪೋಷಕರು ಇವರು. ಅವರು ನಮ್ಮನ್ನು ಈ ಮನೆಯಲ್ಲಿ ಹುಟ್ಟುವಂತೆ ಸ್ವಾಗತಿಸಿದ್ದಾರೆ. ಇವತ್ತಿನ ನಾವು ಇಲ್ಲಿ ಆಡುವ ಪ್ರಸಂಗ ಪಂಚವಟಿ ಭಾಗದ ಮಾಯಾಶೂರ್ಪನಕಿ ಮತ್ತು ರಾಮನ ಸಂವಾದ. Oh,
ಇದ್ದೇನೆ. ಶುಭವಾಗಲಿ ಅಂತ ಹೇಳು ರಾಘವ. ಅದೆಷ್ಟು ಹೊತ್ತಿನ ನಿನ್ನ ನೋಡ್ತಾ ಇದ್ದೇನೆ, ದೂರದಲ್ಲಿ ನೋಡ್ತಾ ಇದ್ದೇನೆ ರಾಘವ. ರಘುವಂಶದಲ್ಲಿ ಅದೆಷ್ಟೋ ಮಂದಿ ಹುಟ್ಟಿದ್ದಾರೆ, ರಾಘವ ಎಂಬುದಾಗಿ ಗುರುತಿಸಿದ್ರೆ ನಿನ್ನನ್ನು ಮಾತ್ರ ಅಲ್ಲದೆ ಅಂತಹ ಯೋಗ್ಯತೆಯನ್ನು ನಿನಗೆ ಮಾತ್ರ. ನಿನ್ನ ಬಗ್ಗೆ ಎಲ್ಲರೂ ಒಳ್ಳೆ ಒಳ್ಳೆ ಅಭಿಪ್ರಾಯವನ್ನು ಹೇಳ್ತಾರೆ ರಾಘವ. ಹೌದೌದು, ದೇಹಿ ಎಂದವರು ನಾಸ್ತಿ ಎನ್ನುವ ನೀನಲ್ಲಂತೆ. ಈ ವಿಚಾರವನ್ನೆಲ್ಲ ತಿಳಿದು ಓಡೋಡಿಕೊಂಡು ಬಂದಿದ್ದೇನೆ. ನನ್ನ ನೋಡಿದ್ಯಾ? ನನಗೆ ಪರಿಚಯನೇ ಇಲ್ಲ, ನೀನು ಯಾರಂತಲೇ ನನಗೆ ಗೊತ್ತಿಲ್ಲ. ಅತಿ ಕುಲಪತಿ ನಾನು ಅಂದ್ರೆ ದೊಡ್ಡ ಕುಲದಲ್ಲಿ ಹುಟ್ಟಿಕೊಂಡವಳು. ಹೌದು, ಶ್ರೇಷ್ಠ ಕುಲದಲ್ಲಿ. ಹೌದು, ಈ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದಂತಹ ಹೆಣ್ಣಿಗೆ ಅಂತಹವರಿಗೆ ಸರಿಯಾದಂತಹ ಒಂದು ವರ ಬೇಕೋ ಬೇಡ್ವಾ? ಓ, ಹಾಗಿದ್ರೆ ನಿನ್ನ ಹಿರಿಯವರು ಯಾರು ವರವನ್ನು ಹುಡುಕಲೇ ಇಲ್ವಾ? ದೊಡ್ಡ ಕುಲದಲ್ಲಿ ಹುಟ್ಟಿಕೊಂಡ ಅಥವಾ ಹೆಸರು ಮಾತ್ರ ಹೇಳುವುದು ದೊಡ್ಡ ಕುಲದಲ್ಲಿ ಹುಟ್ಟಿಕೊಂಡಿದ್ದೀನಿ? ಅಲ್ಲ ಅಲ್ಲ, ಶ್ರೇಷ್ಠ ಕುಲದಲ್ಲಿ ಬ್ರಾಹ್ಮಣತಿ ಹೆಣ್ಣು ನಾನು. ನೀನು ಬ್ರಾಹ್ಮಣಿ? ಬ್ರಾಹ್ಮಣಿ, ಹೌದೌದು, ಬ್ರಾಹ್ಮಣಿ. ಈಗ ಎಂತ ಶ್ರೇಷ್ಠ ಕುಲದ ಅತಿಕುಲಪತಿಯಾದ ನನಗೆ ಒಂದು ವರ ಬೇಕಂತಾದ್ರೆ ಪೃಥ್ವಿಪಾಲಕ ಯಾರು? ನೀನು. ಅದು ಹೇಗೆ ಆಗ್ತದೆ? ಮತ್ತೆ ನೀನು ಪೃಥ್ವಿಪಾಲಕ ಅಲ್ವಾ, ಜೊತೆ ಸರಿ ಆಗುದಿಲ್ವ? ಯಾರು ಬೇಡ ಬಿಡು, ನನ್ನ ಸರಿಯಾಗಿ ನೋಡಂತೆ. ಹೇಗೆ ಕಾಣ್ತೇನೆ? ಹೆಣ್ಣುಮಕ್ಳು ಗಂಧದ ಹೆಣ್ಮಕ್ಳನ್ನು ಯಾರಿಗೆ ಹೋಲಿಸ್ತಾರೆ? ಯಾರಿಗೆ? ರತಿದೇವಿಗೆ ಹೋಲಿಸ್ತಾರೆ. ಈ ರತಿದೇವಿಗೆ, ನಾನು ರತಿದೇವಿಗೆ ಎಣ್ಣೆ ಆದ್ರೆ ನೀನು ಕೊರತಿ. ಕೊರತಿ ಯಾರು? ನನ್ನ ಹಾಕ ಕಾಣ್ತದೆ ಕೊರತಿ ಹೇಗೆ? ರತಿ, ಈ ರತಿ, ಆ ರತಿ, ಆ ರತಿಗೆ ಎಣ್ಣೆ ನಾನಾದರೆ ಈ ರತಿಗೆ ಒಂದು ಮನ್ಮತ ಬೇಕಲ್ಲ. ಇಲ್ಲಿ ಮನ್ಮತ ಯಾರು? ಯಾರು? ನೀನೆ. ಈಗ ನೀನು ಮನ್ಮತ ಮಂದಗಮನೆ ಮದನ ಪಟ್ಟದೇ ಮೊದಲೇ ಬಂದಿದ್ರೆ ನಾನು ನಿನ್ನನ್ನು ಮದುವೆ ಆಗ್ತಿದ್ದೆ ಅಂದ್ರೆ ಬರುವಾಗ ಹೊತ್ತಾಯ್ತು. ಹೊತ್ತಾಯ್ತು ನೀ ಮೊದಲೇ, ನೀನು ಈ ಹಿಂದೆ ಬಂದು ಬರಬೇಕಿತ್ತು. ಹಾಗೆ ನೀನು ಬಂದದ ಈಗ ಆಗ್ಲಿಲ್ಲ, ಈಗ ಈ ಹೊತ್ತು. ಯಾಕೆ? ಯಾಕೆ? ಚತುರ ಓರ್ವಳನ್ನು ಮದುವೆ ಆಗಿದ್ದೆ. ಚತುರೆ? ಹೌದು, ಸಣ್ಣವಳನ್ನು. ಸಣ್ಣವಳನ್ನು ನನ್ನ ಬಯಲು ಇತರ ಕುಳಿತುಕೊಂಡು ಸಣ್ಣವಳನ್ನೆಲ್ಲ ಕಟ್ಟಿಕೊಂಡದ್ದು. ಮೃಷ್ಟಾನ ಭೋಜನ ಮುಂದೆ ಇರುವಾಗ ಹಲಸಿದ ಅನ್ನವನ್ನು ಯಾಕೆ ತಿನ್ನಬೇಕು? ನನಗೆ ಅಗತ್ಯವಿಲ್ಲವಲ್ಲ. ಒಂದು ಚೂರಿಗೆ ಎರಡುವರೆ ಆಗುದಕ್ಕೆ ಸಾಧ್ಯ ಉಂಟಾ? ಆಗ್ತದೆ. ಮತ್ತೆ ಒಂದು ಹರಿತ ಕಡಿಮೆ ಆಗುದು, ಮತ್ತೊಂದು ಉಪಯೋಗಿಸಬಹುದಲ್ಲ. ಯಾರು ಹೇಳಿದ್ದು? ನಾನು ಹೇಳಿದ್ದು. ನನಗೆ ಅಗತ್ಯವಿಲ್ಲವದು. ಯಾಕೆ? ಆದ್ರಿಂದ
ಅವಳು ಯಾರು ಗೊತ್ತಾ? ನಿನ್ನ ಹೆಂಡತಿ ಸೀತೆ ಸಣ್ಣವಳು. ನಾನು ರಾಮ, ಆದ ಕಾರಣ ನಾವು ಸೀತಾರಾಮ. ನಿನ್ನ ಅಪ್ಪ ಎಷ್ಟು ಮದುವೆ ಆಗಿದ್ದಾರೆ? ಅಪ್ಪ ಮೂರಾಗಿದ್ದಾರೆ. ಅಪ್ಪ ಮೂರಾಗುವಾಗ ಮಗ ಒಂದು ಎರಡಾದ್ರೂ ಆಗ್ಬೇಕೋ ಬೇಡವಾ? ಏನೋ ನಾನು ಹರಕೆ ಹೊತ್ತಿದ್ದೇನೆ. ಮತ್ತೆ ಅವಳ ಹಾಗೆ ಮಕ್ಕಳಾಗ್ಬೇಕಂತ ಉಂಟಾ? ಹೋದಲ್ಲಿ ಒಂದು ಮನೆ ಅದು ನಮಗೆ ಬೇಡ, ಅಗತ್ಯವಿಲ್ಲ. ಇದ್ದೇ ಒಂದೇ ಸಾಕು ಜೀವನ ಪರ್ಯಂತ. ಆದ್ರಿಂದ ಹೇಳ್ತಾ ಇದ್ದೇನೆ, ನೀನು ಬಂದಂತ ಕಾರ್ಯವನ್ನು ನಾನು ವ್ಯರ್ಥ ಮಾಡುದಿಲ್ಲ. ನಿನಗೊಂದು ದಾರಿಯನ್ನು ತೋರಿಸ್ತೇನೆ. ದಾರಿ ನಂದೆ ತಾನು ನಡೆಸಲು ತಮ್ಮನಿಗೆ ಬಾಗ ತಮ್ಮನಿಗೆ ಬಾಗ ಏನಾದ್ರೂ ಕಿಂಚಿತ ಆದ್ರೆ ಕೊಟ್ಟು ಕಳಿಸೋರು ನಾವು. ಹೌದು, ಈಗ ನಾನು ಮನಸ್ಸಿಗೆ ಬೇಸರ ಮಾಡುದಿಲ್ಲ. ನನ್ನಿಂದ ನೂರು ಮಾಡಿ ಚೆಲುವ, ನಿನ್ನಿಂದ ನೂರು ಮಾಡಿ ಚೆಲುವ, ನಿನ್ನ ನೂರು ಮಾಡಿ ಚೆಲುವ. ಹೌದು, ಹಾಗಾದ್ರೆ ನಿನ್ನ ಅಪ್ಪ ಅವ ನನ್ನಿಂದ ನೂರು ಮಾಡಿ ಎಷ್ಟು ಚಂದ. ಈಗಿದ್ರು ನೂರು ಮಾಡಿ ಚಂದ ಆಗುದು ನಿನ್ನ ಅಪ್ಪನ ರೂಪದಲ್ಲಿ, ರೂಪದಲ್ಲಿ ನಿನ್ನ ಅಪ್ಪ ಅಂತ ಹೇಳಿದ್ರು. ಹಾಗೆ ಹಾಗೆ ನೀನು ಬೇರೆ ಭಾವಿಸಿದಲ್ಲ. ಆದಿತ್ತು, ನನ್ನಿಂದ ನೂರು ಮಾಡಿ ಚೆಲುವ ನನ್ನ ತಮ್ಮ ಲಕ್ಷ್ಮಣ. ಹೌದು, ಅದೇನಿದೆ ನೋಡಿದ್ರೆ ತುಂಬಾ ಲಕ್ಷಣವಾಗಿದ್ದಾನೆ. ಹೂ ಅಲ್ಲಿ ಎಲೆಮನೆಯಲ್ಲಿ ಇದ್ದಾನೆ, ಅಲ್ಲಿ ಮುಂದೆ ಇದ್ದಾನೆ. ಹೌದು, ಹಾಗಾಗಿ ಅವನ ಬಳಿಗೆ ಹೋಗು. ನಿನ್ನಲ್ಲಿ ಏನು ಉಂಟು ಉಪಾಯವನ್ನು ಎಲ್ಲವನ್ನು ನೀನು ಮನಬಿಚ್ಚು ತೋರು. ಹೌದಾ? ಈಗ ಅಲ್ಲಿ ಹೋದ್ರೆ ನಿನ್ನ ತಮ್ಮ ಲಕ್ಷ್ಮಣ ಮದುವೆ ಆಗ್ತಾನೆ. ಹೌದು, ಮದುವೆ ಹೇಳ್ಬೇಕು ಅಲ್ಲ. ಏನಿದ್ದು ನಿನ್ನ ಅವಸ್ಥೆ? ಇನ್ನು ತಮ್ಮನ ಹೆಂಡತಿ ಆಗೋದು ನಿನಗೆ ಭಾವ ಆಗಬೇಕು ಬೇಡ. ನೀನು ಅನ್ನ ಬಳಸುವ ಮೊದಲೇ ಬಟ್ಟಲಿಟ್ಟ ಆಯ್ತಲ್ಲ. ಅನ್ನ ಆಗ್ಲೇ ಇಲ್ಲ ಅಲ್ಲಿ, ಅನ್ನ ಆಗುದಕ್ಕೆ ಕಾಯ್ಬೇಕು. ಹೌದು, ಹಾಗೆ ನಾವು ಸತಿಪತಿಯರ ಜೊತೆ ಬರ್ತೇವೆ. ನಿಮಗೆ ಒಂದು ಮಂಗಳಾರತಿ ಎಲ್ಲ ಸಿದ್ಧ ಮಾಡಿ ಇಡಿ, ಆದಷ್ಟು ಬೇಗ ಬರ್ತೇವೆ. ಎಂತದು ಅಲ್ಲಿಗೆ ಹೋಗಿ ಗಂಡ ಹೆಂಡತಿ ಬರುವ ನಿರೀಕ್ಷೆ ನಾನಿರುತ್ತೇನೆ. ಆಯ್ತು, ಆ ಹೊತ್ತಿಗೆ ಆದಷ್ಟು ಬೇಗ ಹೋಗಿ ಬರ್ಬೇಕು. ಏನು ಮಾತಾಡೋದಕ್ಕೂ ಕೂಡ ನನಗೆ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಇಲ್ಲೇ ಇವತ್ತು ಯಕ್ಷಗಾನ ಭಕ್ತ ಅಂತ ಹೇಳಿ ನಮ್ಮ ವಾರ್ಡ್ ಮೆಂಬರ್ ಅವರು ಸಾಯಂಕಾಲ ಹೇಳಿದ್ರು, ಮನೆ ಮನೆ ಯಕ್ಷಗಾನ ಅಂತ ಹೇಳಿದ್ರು. ಈ ಒಂದು ಯಕ್ಷಗಾನ ನನ್ನ ತಿಳುವಳಿಕೆ ಮಟ್ಟಿಗೆ ಒಂದು ಸಮಯದಲ್ಲಿ ನಾನು ನಮ್ಮ ಈ ಜೋಡಕಲ್ಲು ಪ್ರದೇಶದಲ್ಲಿ ಕೂಡ ಎಲ್ಲ ಕಡೆ ಕೆಲವು ಕಡೆ ಎಲ್ಲ ಹೋಗಿದ್ದೇವೆ. ಜೋಡಕಲ್ಲು ಪ್ರದೇಶದಲ್ಲಿ ಕೂಡ ಒಂದು ವರ್ಷದಲ್ಲಿ ಎಷ್ಟೋ ಸಲ ನಾಟಕ, ಅದು ಚಾರಿತ್ರಿಕ ಆಗಿರ್ಬೋದು, ಪೌರಾಣಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಬೇರೆ ಬೇರೆ ನಾಟಕಗಳಲ್ಲದೆ ಯಕ್ಷಗಾನ ಆ ಸಂದರ್ಭದಲ್ಲಿ ಯಕ್ಷಗಾನ ನೋಡೋದಕ್ಕೆ ಎಲ್ಲೆಲ್ಲಿ ಹೋಗಿ ನಾವು ಯಕ್ಷಗಾನ ನೋಡುದು, ಬಾಯಾರು ಅಲ್ಲದ್ರೆ ಮತ್ತೊಂದು ಇಲ್ಲ ದೂರ ಹೋಗಿ ಯಕ್ಷಗಾನ ನೋಡುವಂತ ಒಂದು ಇದಲ್ಲದೆ ನಮ್ಮ ಒಂದು ಕಡೆ ಉಳಿದಿದ್ದಾದ್ರೆ ಮತ್ತೆ ಯಕ್ಷಗಾನದ್ದು ಸ್ವಲ್ಪ ಆ ಸಂದರ್ಭದಲ್ಲಿ ಕಡಿಮೆ. ಇತ್ತೀಚಿನ ಕೆಲವು ಸಂದರ್ಭಗಳ ಕೆಲವು ಸಮಯದಿಂದ ಯಕ್ಷಗಾನಕ್ಕೆ ಬಹಳ ಮಹತ್ವ ಇದೆ ನನಗೆ ತಿಳಿದ ಮಟ್ಟಿಗೆ. ಈ ಪುರಾಣದ ಕಥೆಯನ್ನು ಯಕ್ಷಗಾನದ ಮೂಲಕ ಜನರಿಗೆ ಮನದಟ್ಟು ಮಾಡುವಂತಹ ಒಂದು ಕೆಲಸ ಈ ಕಲಾವಿದರದು ನಿಜವಾಗಿ ಮೆಚ್ಚಬೇಕಾದ್ದೆ. ಈ ಕೊರೋನಾ ಸಂದರ್ಭದಲ್ಲಿ
ಯಕ್ಷಗಾನ ನೋಡುವಂತ ಒಂದು ಅವಕಾಶ ಇಲ್ಲ ಯಾರಿಗೆ ಕೂಡ. ಅಂದ್ರೆ ಮಾಡುವಂತ ಒಂದು ನನಗೆ ಕಾಲುವಂತ ಮಟ್ಟಿಗೆ ಆಗುದಿಲ್ಲ. ಆದ್ರೆ ಎಷ್ಟೋ ಕಲಾವಿದರು ಯಕ್ಷಗಾನ ಅಂತ ಹೇಳಿದ್ರೆ ಸಣ್ಣ ಇದೆಲ್ಲ ಒಂದು ಪುರಾಣ ಕಥೆಯನ್ನು ಕಲಿತು ಜನರಿಗೆ ಅದನ್ನು ಉಣಬಡಿಸುವಂತ ಒಂದು ಆ ಕೆಲಸ ಮಾಡುವಂತ ಆ ಯಕ್ಷಗಾನ ಕಲಾವಿದರ ಒಂದು ಪ್ರಯತ್ನ, ಅವರ ಆ ಒಂದು ಸಾತ್ಪರ್ಯ ಅದು ನಿಜವಾಗಿ ಮೆಚ್ಚಬೇಕಾದ ಅಂತ ಆ ಸಂದರ್ಭದಲ್ಲಿ ಇವತ್ತು ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಕೂಡ ಬಂದ ನೀವು ಈ ರೀತಿ ನನಗೆ ಸನ್ಮಾನ ಮಾಡುವುದಲ್ಲ, ಖಂಡಿತವಾಗಿ ನಿಮಗೆ ಮಾಡಬೇಕಾದ ಸನ್ಮಾನ ನೀವು ಮಾಡಿದ್ದೀರಿ. ನೀವು ಇಲ್ಲಿ ಬಂದು ನಮಗೆ ಯಕ್ಷಗಾನ ನೋಡುವಂತ ಸಂದರ್ಭ ಯಾವ ಬರ್ತದೆ ಅಂತ ಹೇಳಿ ಗೊತ್ತಾಗುದಿಲ್ಲ. ಆದ್ರೂ ಕೂಡ ಈ ಸಂದರ್ಭದಲ್ಲಿ ನಮಗೆ ಅದು ಯಕ್ಷಗಾನ ಮತ್ತೊಮ್ಮೆ ನೆನಪು ಮಾಡಿಕೊಟ್ಟಿದ್ದೀರಿ, ನಮ್ಮ ಕಣ್ಣ ಮುಂದೆ ನಾವು ಆಡಿ ತೋರಿಸಿದಿರಿ. ನಿಜವಾಗಿ ನಾವೆಲ್ಲ ಇವತ್ತು ನಿಮಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಎಲ್ಲ ಕಲಾವಿದರು ಕೂಡ ಇನ್ನು ಮುಂದಕ್ಕೂ ಕೂಡ ಇದೊಂದು ಕಲೆ ಉಳಿಯಲಿ ಉಳಿಸಿ ಬೆಳೆಸುವಂತಹ ಪ್ರಯತ್ನ ನಿಮ್ಮಿಂದಲೇ ಆಗುವುದಲ್ಲದೆ ಅದು ನಾವು ಕೂಡ ಅದಕ್ಕೆ ಪ್ರೋತ್ಸಾಹ ಖಂಡಿತ ಇದ್ದೇವೆ. ಇಂತಹ ಒಂದು ಕಲೆಯನ್ನು ಉಳಿಸಿ ಬೆಳೆಸುವುದಕ್ಕೆ ನಮ್ಮೆಲ್ಲರ ಪರವಾಗಿ ನಿಮಗೆ ತುಂಬಾ ಕೃತಜ್ಞತೆ ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ನಮ್ಮ ಈ ಮನೆಗೊಂದು ಈ ಆಡಿದಂತ ಎಲ್ಲ ಕಲಾವಿದರು ಕೂಡ ಮತ್ತೊಮ್ಮೆ ನಿಮಗೆ ಧನ್ಯವಾದ ಹೇಳುತ್ತಾ ನನ್ನ ಒಂದೆರಡು ಮಾತು ಮಂಗಳೋ